ಮಾಧ್ಯಮದವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸಂವಿಧಾನ ದಡಿ ರೇವಣ್ಣ ಶಾಸಕರಾಗಿರ್ಬೋದು, ಆದ್ರೆ ಒಳ್ಳೆಯಪುರ ಜನತೆಗೆ, ಬಡವ್ರಿಗೆ, ನಮ್ಮ ಕಾರ್ಯಕರ್ತರಿಗೆ, ನಾನೇ ಶಾಸಕ ಇವತ್ತು ಒಳ್ಳೆಯಪುರಕ್ಕೆ, ಅಭಿವೃದ್ಧಿ ಅಧಿಕಾರರು ಹಾಗೆ ಹೀಗೆ ಅಂತ 50,000 ಇನ್ನೂ 5,000 ಲೀಡಲ್ ಗೆಲ್ತೀನಿ ಅಂತ ಏನು ನೂತನ ಶಾಸಕರು ಹೇಳ್ತಾ ಇದ್ರು, ಅದು ಇವತ್ತು ನಮ್ಮ ಕ್ಷೇತ್ರದ ಜನ ಪೋಲ್ ಮಾಡಿದ್ದಾರೆ, ಅದನ್ನ ಒಂದು ಆ ಒಂದು ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾಳೆಯಿಂದನೇ 2028 ಚುನಾವಣೆಗೆ ನಾನು ತಯಾರಾಗ್ತೀನಿ, ಜನ ಜೊತೆ ಇರ್ತೀನಿ, ಜನ ಕಷ್ಟ ಸುಖ ಸ್ಪಂದಿಸ್ತೀನಿ. ಒಳ್ಳೆಯಪುರ ತಾಲೂಕು ನಗರದಲ್ಲಿ ತಾಲೂಕಿನಲ್ಲಿ ಬಡಸ್ತನ ನಿವೇಶನ ಇಲ್ಲದೆ ಮನೆ ಇಲ್ಲದೆ ತುಂಬ ಬಡವರಿದ್ದಾರೆ, ಅವ್ರಿಗೆಲ್ಲ ನಮ್ಮ ಸರ್ಕಾರ ಬಂದಿದೆ. ನನ್ನ ಅದೃಷ್ಟಕ್ಕೆ ನಾನು ಸೋತಿರ್ಬೋದು, ನಮ್ಗೆ ಸರ್ಕಾರ ಬಂದಿದೆ, ಅವ್ರಿಗೆಲ್ಲ ಒಂದು ಸರ್ಕಾರದಲ್ಲಿ ಏನು ಬರ್ತದೆ ಅದನ್ನು ಮಾಡಿಕೊಡುವಂಥ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ, ಜನ ಜೊತೆ ಇರ್ತೀನಿ. ನಾನು ಏನಾವತ್ತು ನಾನು ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ದೆ, ಗೆದ್ದರೂ ಸೋತು ನಿಮ್ಮ ಜೊತೆ ಇರ್ತೀನಿ ಅಂತ, ಆ ಮಾತು ಇವತ್ತು ನಾನು ಬಲವಾಗಿರ್ತೀನಿ. ನಾನು ಏನೇ ಆದರೂ ನಾನು ಜನರ ಜೊತೆ ಇರ್ತೀನಿ, ಜನನೇ ನನಗೆ ಶಿಕ್ಷೆ ಇವತ್ತು ಒಂದು ಹಂತಕ್ಕೆ ತಂದು ಇಡೀ ರಾಜ್ಯ ನನ್ನ ಕ್ಷೇತ್ರ ನೋಡೋಕೆ ಮಾಡಿದೆ ಅಂತ, ಅದು ನನಗೆ ನನ್ನ ಒಳ್ಳೆಯಪುರ ಕ್ಷೇತ್ರದ ಜನ ಅವ್ರ ಜೊತೆ ಇರ್ತೀನಿ, ಕೊನೆ ಆಗೋದಾದ್ರೆ ಅವ್ರ ಜೊತೆ ಕೊನೆ ಆಗ್ತೀನಿ. ಇದು ಚುನಾವಣೆಯಲ್ಲಿ ಅವರು ಹಣದ ಒಳೆ ಹರಿಸಿ ಅವರು ಹೆಂಡ ಕಂಡಕ್ಕೆ ಮಾರು ಹೋದರೂ ಜನ ಬುದ್ಧಿವಂತರಾಗಿ ನಮ್ಮ ಕ್ಷೇತ್ರದ ಜನ ಇವತ್ತು ಮತದಾರರು ನನಗೊಂದು ಹಂತಕ್ಕೆ ಮತ ಕೊಟ್ಟಿದ್ದಾರೆ. ಅದಕ್ಕೆ ಅಷ್ಟು ಅವ್ರು ಏನೇ ಇವತ್ತು ಒಂದು 1.5-2,000 ಅಂತರದಲ್ಲಿ ಗೆದ್ದಿರ್ಬೋದು, ಅದು ಅವರು ಹಣದಿಂದ ಗೆದ್ದಿದ್ದಾರೆ ಹೊರತು ಪ್ರೀತಿಯಿಂದ, ಅಭಿವೃದ್ಧಿಯಿಂದ, ಒಂದು ಗೌರವದಿಂದ ಅವ್ರಿಗೆ ಯಾರೂ ಮತ ಹಾಕಲ್ಲ, ಮುಂದಕ್ಕೂ ಅವ್ರಿಗೆ ಯಾರೂ ಮತ ಹಾಕಲ್ಲ. ಒಬ್ಬರು ಇಡೀ ರಾಜ್ಯ ಕಂಡಂತೆ ಒಳನರ್ಸ್ಪುರಕ್ಕೆ ಇವತ್ತು ಒಳನರ್ಸ್ಪುರ ಜನ ಏನಂತ ತೋರಿಸಿದ್ದಾರೆ, ಅದನ್ನ ಮುಂದಕ್ಕೂ ತೋರಿಸ್ತಾರೆ. ಬರುವಂತ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದೆ, ಅದೆಲ್ಲ ಪಕ್ಷ ಸಂಘಟನೆ ಮಾಡಿ ನಾವೆಲ್ಲ ಒಗ್ಗೂಡಿ ಒಂದು ಪಕ್ಷನ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಕ್ಕೆ ತರುವಂತ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೀನಿ. ಸರ್ಕಾರದ ಮಟ್ಟದಲ್ಲಿ ಏನೇನು ಕೆಲಸಗಳಾಗಬೇಕು, ನನ್ನ ಕೈಯಿಂದ ಶಾಸಕನಾಗದೆ ಹೋದರೂ ಸಹ ನನ್ನ ಕೈಯಲ್ಲಿ ಏನು ಕೆಲಸ ಆಗ್ಬೋದು ಅದನ್ನ ಎಲ್ಲ ನಮ್ಮ ಬಡವ್ರಿಗೆ, ಕಾರ್ಯಕರ್ತರಿಗೆ, ನಮ್ಮ ಮುಖಂಡರುಗಳಿಗೆ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಹೇಳೋದೊಂದೇ, ನಾನು ಪ್ರತಿ ಗ್ರಾಮದಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಹೇಳ್ತಿದ್ದೆ ಅಂದರೆ ನಾನು ಗೆಲ್ಲಿಸ್ಕೊಳ್ಳಿ ನಿಮ್ಮ ಜೊತೆ ಇರ್ತೀನಿ ಅಂತ. ಇವತ್ತು ಆ ಮಾತು ಬದ್ಧವಾಗಿರ್ತೀನಿ. ನಾನು ನನ್ನ ವೈಯಕ್ತಿಕ ಜೀವನ ಬಿಟ್ಟಾಗಲಿ ಸರಿ, ನಾನು ಒಂದು ಜನಗಳ ಜೊತೆ ನಾನು ಇರ್ತೀನಿ, ಜನಗಳ ಜೊತೆ ಇರ್ತೀನಿ, ಜನಗಳಿಗೋಸ್ಕರ ಇರ್ತೀನಿ. ನಾನು ಎಂದೂ ಇವತ್ತು ಸೋತೀನಿ ಅಂತ ನನ್ನ ಕುಗ್ಗಿಲ್ಲ. ನಾನು ಇವತ್ತು ಈ ಕ್ಷಣಕ್ಕೂ ನನಗೆ ನಾನು ಸೋತೀನಿ ಅಂತ ನನಗೆ ಅನ್ನಿಸ್ತಾನೂ ಇಲ್ಲ, ನನಗೆ ಆ ಬೇಜಾರು ಇಲ್ಲ, ನನಗೆ ಜನ ನನ್ನ ಜೊತೆ ಇದ್ದಾರೆ ಅನ್ನೋದು ನನಗೆ ಒಂದೇ ಖುಷಿ. ಒಂದು ನಾನು ಈ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ, ನಮ್ಮ ಕ್ಷೇತ್ರದ ನಮ್ಮ ತಾಲೂಕು ಅಧಿಕಾರಿಗಳು ಮುಂದೇನಾದರೂ ಬುದ್ಧಿ ಕಲ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅರ್ಹ ಫಲಾನುಭವಿಗಳಿಗೆ ರಾತ್ರಿನೂ ನಮ್ಮ ಮನೆಯವ್ರ ಜೊತೆ ನಮ್ಮ ಅಮ್ಮನ ಜೊತೆ ಮಾತಾಡಿದೆ, ನಾನು ಏನಾದರೂ 15,000 ಹೋಗ್ಬಿಡ್ತೀವ ಅಂತ. ಆದರೆ ನನಗೆ ಇಷ್ಟು ಎಕ್ಸ್ಪೆಕ್ಟೇಷನ್ನು ನಾನು ಅಂದ್ಕೊಂಡಿರಲಿಲ್ಲ. ಫ್ರಾಂಕ್ಲಿ ಹೇಳಬೇಕಾದ್ರೆ ನಾನು 2-2.5 ವರ್ಷದಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ. ಇದು ನಾನು ಉಳಿಸ್ಕೋಬೇಕಾದ್ರೆ ಖಂಡಿತ ಬಿಡಿ ಬಿಡಿ ನಾನು ಮತ್ತೆ ಕೆಲಸ ಜನರ ಜೊತೆ ಹೋಗೋದು. ಈಗ ನಾನು ಮತ ನೀಡೋರೆ ಅವ್ರಿಗೆಲ್ಲ ನಾನು ಸೋತಿರ್ಬೋದ್ರೆ ಅಭಿನಂದನೆ ಹೇಳಬೇಕು. ಒಂದು ಎರಡನೇ ನಮ್ದೇ ಸರ್ಕಾರ ಬಂದೈತೆ, ನನ್ಗೆ ಯಾವ ಪೊಸಿಷನ್ ಬೇಡ, ಏನು ಬೇಡ ನನಗೆ, ನಮ್ಮ ಕಾರ್ಯಕರ್ತರು ಕೆಲಸ ಆದ್ರೆ ಸಾಕು, ಇಲ್ಲಿ ಅಧಿಕ ಹಣ ಹೇಳ್ತೀನಿ ಅದು ರೆಕಾರ್ಡ್. ಈಗ ಹೊಸದಾಗಿ ಆಯ್ಕೆ ಆಗಿರೋ ನೂತನ ಶಾಸಕರು ನಾನು ಸೋತ್ ಗೆದ್ದಿದ್ದೀನಿ, ಅವರು ಗೆದ್ದು ಸೋತಿದ್ದಾರೆ. ನಾನು ಜನ ಜೊತೆ ನಾನು ಇಷ್ಟು ದಿವಸ ಹಿಂಗೆ ಶ್ರೇಯಸ್ ಅಂತಿದ್ದೆ ಅದೇ ರೀತಿ ಜನ ಜೊತೆ ಇರ್ತೀನಿ. ಇವತ್ತು ನೆಕ್ಸ್ಟ್ 2028 ಚುನಾವಣೆಗೆ ನಾಳೆಯಿಂದಲೇ ನಾನು ತಯಾರಿ ಮಾಡ್ತೀನಿ, ಜನ ಜೊತೆ ಹೋಗ್ತೀನಿ, ಜನ ಜೊತೆ ಇರ್ತೀನಿ, ಜನ ಜೊತೆನೆ ಇರ್ತೀನಿ. ಸರ್ಕಾರ ಇದೆ, ಜನಗಳಿಗೆ ಸರ್ಕಾರ ಯೋಜನೆಗಳನ್ನ ತಲುಪಿಸ್ತೀವಿ, ಕಾರ್ಯಕರ್ತರ ರಕ್ಷಣೆ ಮಾಡ್ಕೋತೀನಿ. ಏನೇನು ಇಲಾಖೆ ಲೋಪದೋಷಗಳಿದೆ ಅಧಿಕಾರಿಗಳದ್ದು ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಗೋಬಂದು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಅಧ್ಯಕ್ಷ ಆಗಿರೋದು ಗಮನಕ್ಕೆ ತಂದು ಪ್ರಾಮಾಣಿಕವಾಗಿ ನಾನು ಏನು ನನ್ನ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ 84,000 ಓಟ್ ಕೊಟ್ಟು ಅದನ್ನು ಉಳಿಸ್ಕೊಳ್ಳೋ ಅಂತ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ.